ನೆನ್ನೆ ಶಿವರಾಮೇಗೌಡರು ನಮ್ಮ ಕ್ಷೇತ್ರದಲ್ಲಿ ಅಂದರೆ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದರು. ಏನಂತ ಆಹ್ವಾನ ಕೊಟ್ಟಿದ್ದರು ಅಂದರೆ, ನಮ್ಮ ನಾಗಮಂಗಲದ ಜನ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿಗೆ ಇದ್ದಾರೆ, ನಾನೆಲ್ಲರನ್ನು ಒಟ್ಟಿಗೆ ಸೇರಿಸಿದ್ದೀನಿ, ನೀನು ಬಂದು ಒಂದು ಸಾರಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗು, ನಿನ್ನ ಚುನಾವಣೆಗೆ ನಿನಗೆ ಅನುಕೂಲ ಆಗುತ್ತೆ, ನಾನು ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ, ಪರಿಚಯ ಮಾಡಿಸ್ತೀನಿ ಅಂತ ಕರೆದಾಗ ನಾನು ಹೋಗಿರೋದು ನಿಜ. ಬಿ ಜೆ ಪಿಗೆ ಸೇರ್ಪಡೆ ಆಗ್ತೀರಿ ಅದು ಅವ್ರಿಗೆ ಸಂಬಂಧಪಟ್ಟ ವಿಷಯ, ಸೇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಆಗಿರುತ್ತೆ, ಇದು ಮುನಿರತ್ನನ ತೀರ್ಮಾನ ಆಗಿರಲ್ಲ. ನಾನು ಹೋಗಿರೋಂಥದ್ದು, ನನ್ನ ನಾಗಮಂಗಲ ಕ್ಷೇತ್ರದ ಜನ ನಿಮ್ಮ ಕ್ಷೇತ್ರದಲ್ಲಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿನ್ನ ಜೊತೆಯಲ್ಲಿರ್ತಾರೆ, ನಿನಗೆ ಎಲೆಕ್ಷನಲ್ಲಿ ಅವರು ಶ್ರಮ ವಹಿಸಿ ನಿನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ನಾನು ಅವ್ರಿಗೆ ಹೇಳಿದ್ದೇನೆ, ನೀವೆಲ್ಲರೂ ದಯವಿಟ್ಟು ಆರ್ ಆರ್ ನಗರದಲ್ಲೇ ಇರಿ, ನೀವೆಲ್ಲರೂ ನಾಗಮಂಗಲಕ್ಕೆ ಹೋಗಿ ನನಗೆ ತೊಂದರೆ ಮಾಡಬೇಡಿ, ನೀವು ಹೋದರೆ ಇಲ್ಲಿ ನನಗೆ ಎಲೆಕ್ಷನ್ ಕಷ್ಟ ಅಂತ ನಾನು ಅಲ್ಲೂ ಹೇಳಿದ್ದೀನಿ. ನೋಡಿ, ನನ್ನ ನೇತೃತ್ವದಲ್ಲಿ ಸೇರೋದಕ್ಕೆ ನಾನು ರಾಷ್ಟ್ರ ನಾಯಕನೂ ಅಲ್ಲ, ರಾಜ್ಯದಲ್ಲಿ ನನಗೆ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಾರೆ, ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವರಾಮೇಗೌಡ್ರನ್ನ ಸೇರಿಸ್ಕೊಳ್ಳೋದಾಗಲಿ, ಶಿವರಾಮೇಗೌಡ್ರನ್ನ ಬನ್ನಿ ಅಂತ ಕರೆಯೋದಾಗಲಿ, ಅಥವಾ ನಿಮಗೇನೋ ನಾನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಶಿವರಾಮೇಗೌಡರು ಯಾವಾಗ ಸೇರ್ತಾರೋ, ಶಿವರಾಮೇಗೌಡರು ಯಾವಾಗ ಸೇರಿಸ್ಕೊಳ್ತಾರೋ ಎರಡೂ ನನಗೆ ಗೊತ್ತಿಲ್ಲ. ನಾನು ಕರೆದಿದ್ದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಸಂಜೆ ನನ್ನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ, ಸುಮಾರು ಅದರಲ್ಲಿ ಒಂದು 10,000 ಜನ ಸೇರಿದ್ದಾರೆ. ನಿನ್ನೆ 10,000 ಜನದ ಕಾರ್ಯಕ್ರಮ ನಾನು ಹೋಗೋಂಥ ಸಂದರ್ಭದಲ್ಲಿ ನಮ್ಮ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅವರು ಬಂದಿದ್ದರು, ನಾವು ಕೆಲಸ ಮಾಡಿದ್ದೀವಿ. ಇಷ್ಟು ಬಿಟ್ಟರೆ ಬಿ ಜೆ ಪಿ ಪಕ್ಷಕ್ಕೆ ಅವ್ರು ಯಾವಾಗ ಸೇರ್ತಾರೆ ಅನ್ನೋದಾಗಲಿ, ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋದಾಗಲಿ ಎರಡೂ ನನಗೆ ಗೊತ್ತಿಲ್ಲ. ಅವ್ರನ್ನ ಸೇರಿಸ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ಎಂಥದ್ದು ಇಲ್ಲ.